ನಮಸ್ಕಾರ ವೀಕ್ಷಕರೇ, ನಾನು ಬಾಳೆಲೆ ಹೋಬಳಿಯ ಬಾಳೆಲೆ ಪಟ್ಟಣದಲ್ಲಿದ್ದೇನೆ. ಇಲ್ಲಿ ಒಲನು ಬೆಳಕಿನ ವಾಲಿಬಾಲ್ ಪಂದ್ಯಾಟಕ್ಕೆ ಸಕಲ ಸಜ್ಜಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬಂದರೂ ಸಹ ಮಳೆಯನ್ನು ಲೆಕ್ಕಿಸದೆ ಈ ಭಾಗದಲ್ಲಿ ಕ್ರೀಡಾಪಟುಗಳು, ಆಸಕ್ತರು, ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈಗಾಗಲೇ ಕಾರ್ಯಕ್ರಮ ಉದ್ಘಾಟನೆಯಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ, ಯುವಕರು ಕೂಡ ಈ ಭಾಗಕ್ಕೆ ಬಂದಿದ್ದಾರೆ. ಇಲ್ಲಿ ವಿವಿಧ ರೀತಿಯ ತಂಡಗಳು ರಾಜ್ಯದ ವಿವಿಧ ಭಾಗದಿಂದ ಈಗಾಗಲೇ ಆಗಮಿಸಿದೆ. ಒಳ್ಳೆಯ ರೀತಿಯ ಒನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟಕ್ಕೆ ಸಕಲ ಸಜ್ಜಾಗಿದೆ. ಲಕ್ಷ್ಮಣ ತೀರ್ಥ ಸಂಘದ ಯುವಕರು ಹಾಗೂ ಹಿರಿಯರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಅತಿಥಿಗಳನ್ನು ಈಗ ನಾನು ಮಾತಾಡ್ತೀನಿ. ಕಲಾಭಿಮಾನಿಗಳನ್ನ, ಕ್ರೀಡಾಭಿಮಾನಿಗಳನ್ನ ಎಲ್ಲರನ್ನೂ ಕೂಡ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಈಗಾಗಲೇ ನಮ್ಮ ಅತಿಥಿಗಳು ವೇದಿಕೆ ಹತ್ತ ಬರ್ತಾ ಇದ್ದಾರೆ. ಚಪ್ಪಳೆಯ ಮೂಲಕ ಅವರಿಗೆ ನಾವು ಮತ್ತೊಮ್ಮೆ ಸ್ವಾಗತವನ್ನು ಕೋರುವ. ನಾನು ಆಗಲೇ ಹೇಳಿದೆ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಅಜ್ಜಿಕುಟ್ಟಿರೇ ಸ್ಪಂದನ ಶಾಸಕರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಇವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಬರಲಾಗಲಿಲ್ಲ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೇದಿಕೆ ಇತ್ತ ಅತಿಥಿಗಳು ಬರ್ತಾ ಇದ್ದಾರೆ. ಡಾಕ್ಟರ್ ಮಾಪಕಂಡ ಪ್ರತಿಪ್ ಬೆಳೆಯಪ್ಪ ಕುಡಿಪ ಕಮೀದಿ ವೆಚ್ಚಿತ್ ಗುರುನಾಯಕ್ಕಲು ತತ್ತವ ಗುರುನಾಯಕ್ಕಲು ತತ್ತವ ಒಕ್ಕ ಪೆರಿಯವನೇ ಗುರುವೆ ಕಾರಣ ನಿನ್ನ ತೊತ್ತಿತ್ ಬಾಂಗುವ ಒಕ್ಕಡ ನೆಲೆ ಆದಿ ಸ್ಥಾನವು ಐನ ಮನೆಲೋ ಬೋಡುವ ಕಾರ್ಯಕ್ರಮಕ್ಕೆ ನಲ್ಲಕ್ಕೆ ಕಾಟಿ ತಡಂದು ನಂಗಡ ಕೂಡ ಉಳ್ಳಂತ ಅತಿಥಿಯ ಬೈಂದವನನ್ನು ನಂಗ ಕಟ್ಟವ. ದೇಶಕ್ಕೆ ಬಳಿಚಕಂಗಡ ನಂಗಡ ಕೊಡುಗಕ್ಕೆ ನಲ್ಲರಿಕೆ ಆಡ ಬೈಂದು ಈ ಒರು ಬಳಿಚಕಚ್ಚನೊಂದು ದಯಬೆಚ್ಚಿತು ಒಂದು ಚಪ್ಪಳೆ ತಟ್ಟಿತು ಅದಿ ನಿಂದಿತು ದೇವಡ ಒಂದು ಆಶೀರ್ವಾದ ನಂಗೆ ಪಡ್ದೊಳಗನ್ನು ನಂಗೆ ಬೈಂದವ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಮಾಪಂಗಡ ಪ್ರತಾಪ್ ಬೆಳ್ಳಪ್ಪನವರಿಗೂ ಎಲ್ಲರ ಪರವಾಗಿ ಶುಭವನ್ನು ಕೋರ್ತೇನೆ. ಡಾಕ್ಟರ್ ಪ್ರತಾಪ್ ಬೆಳ್ಳಿಯಪ್ಪ ಅವರ ಕಿರುಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಂದೆ ಪೌತಿ ಮಾಪಕಂಡ ಸೋಮಯ್ಯ, ತಾಯಿ ದೇಚಮ್ಮ, ಪ್ರಾಥಮಿಕ ಶಾಲೆಯನ್ನ ಬಾಳಲೆಯಲ್ಲೇ ಓದಿದ್ದು ಅನ್ನೋದು ಹೆಮ್ಮೆಯ ವಿಷಯ. ಚಪ್ಪಳೆ ಇಟ್ಟಿ ಚಟ್ಟಿನ ಕೊಡ್ತೈತೆ ಸಹಕಾರ ತಾರೆ ಕೊಟ್ಟವಿ ಅವ್ರ ಚಪ್ಪಳೆ ಬಂದು ಬೆಂದು ಕಡೆ ಮಚ್ಚ ಮಾಡಯ್ಯಪ್ಪ. ಯುವಕರು ನಮ್ಮೊಟ್ಟಿಗೆ ಇದ್ದಾರೆ ನೋಡಿ. ಯುವ ಜನತೆ ಇಂದು ಎಷ್ಟೊಂದು ಮುಂದಕ್ಕೆ ಬಂದು ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಅವರಿಗೆ ಮಾತಾಯಿ ಕಾವರಮೆ ಮಾಗೋಡು ಇಗ್ಗಿದ ಪನ ಒಳ್ಳೇದು ಮಾಡಲಿ ಅಂತ ಆಶಿಸಿ ಅವರಿಗೆ ಮಾಚಗಡ ದರ್ಶನ್ ದಯವಿಟ್ಟು ಬಂದು ಹೂ ಚಟಿಯನ್ನು ಕೊಡುವ ಮೂಲಕ ಅವರನ್ನು ಸ್ವಾಗತ ಬಯಸ್ಕೋಬೇಕು ಅಂತ ಕೇಳ್ತಾ ಇದ್ದೇನೆ. ಹೂಚಟಿಯನ್ನ ಅರಮನೆ ಮಾಡ ರೋಷನ ಹಿಂಗ ಕೊಡ್ಕೊಂಡು ಕಟ್ಟಬಿ. ನಲ್ಲರಿಕೆ ಬೈನಂಡು ಈ ಕಾರ್ಬಾರ ಚಾಯ್ ತಾಡನ್ನು ಕಟವ. ನಂಗಡ ಕೂಡ ಕೂಡಿಯಾಡಿಯಂತವರು ಕೊಡುವ ಬಾಲಕರ ಅವರಿಗೂ ನಾವು ಈ ಒಂದು ಸಮಾರಂಭದಲ್ಲಿ ಅಳಮೆಂಗಡ ರೋಷನ್ ದಯಬೆಚ್ಚಿತ್ತು ಬಂದಿತ್ತು ಹಿಂಗ ಪೂಚಟ್ಟಿನ ಕೊಡ್ತಿತ್ತು ತಕ್ಕಾರ್ಥ ಬೈಂದವನು ಕೊಟ್ಟವ.
ಒಂದು ಹೂಚಿಟ್ಟಿಯನ್ನು ಕೊಡುವ ಮೂಲಕ ಅವರನ್ನು ಸ್ವಾಗತಿಸಬೇಕೆಂದು ವಿನಂತಿಸುತ್ತೇವೆ. ಹಾಗೆ ಲಕ್ಷ್ಮಣ ತೀರ್ಥ ಮಾಚಗಡ ಉಮೇಶ್ ಮುತ್ತಣ, ಈ ಒಂದು ಕ್ರೀಡಾಕೂಟದ ಉಸ್ತುವಾರಿಯನ್ನು ತಗೊಂಡು ಪೆತ್ತ ಚಾಯಿತು ನತ್ತಿದಂತ ನಿಂಗಕ್ಕ ತಿರುನಲ್ಲಿ ಮಠ ರಮಾನಂದ ದಯಬೆಚ್ಚಿತ್ತು ಬಂದಿತ್ತು ಪೂಚಟ್ಟಿನ ಕೊಡ್ತಿತ್ತು ಸಹಕಾರ ತರಂಡು. ಈರೇಡು ಬೆಂದುಗಳೇ ತೊಂದರೆ ಇಲ್ಲ, ದಾರು ಕೊಟ್ಟ ತಿಂಗ ಒಂದೇ ಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ಕೇಳಿಕೊಳ್ತೇವೆ. ಸ್ಥಾಪಕ ಸದಸ್ಯರು ಮಾಜಿ ಇದ್ರು ತೊಂದರೆ ಇಲ್ಲ, ಅವರು ಮಾಜಿನೇ ಇಲ್ಲ ಇಲ್ಲಿ, ಆದರೂ ನಿಮ್ಮ ಎಲ್ಲ ಒಂದು ಕಾರ್ಯಕ್ರಮ ನಿಮ್ಮ ವ್ಯವಸ್ಥೆ ನಮಗೆ ಸಹಕಾರ ಬೇಕು. ಈ ಒಂದು ಕ್ರೀಡಾಕೂಟವನ್ನು ಚೆನ್ನಾಗಿ ನಡೆಸಲು ನೀವು ಟೊಂಕು ಕಟ್ಟಿ ನಿಲ್ಲಬೇಕು. ನಿಮ್ಮನ್ನ ಮಚ್ಚಮಡ ರಾಜಮಣಿ ಇರ್ಲಿ ಸ್ನೇಹಿತರೆ, ತೊಂದರೆ ಇಲ್ಲ, ಎಲ್ಲ ನಮ್ಮವರೇ, ಯಾರು ಕೊಟ್ಟರು ಏನೂ ತೊಂದರೆ ಇಲ್ಲ. ಬಾಳಲಲ್ಲಿ ಬಂದು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ನನಗೆ ಬಹಳ ಒಂದು ಹೆಮ್ಮೆಯ ವಿಚಾರ. ಕೆಲವರು ಸುಮಾರು ಜನ ನಿನ್ನೆ ನೋಡಿರಬೇಕು, ನಾವು ಒಂದು ನಾವು ಮತ್ತು ಅದೇಗಿಡ ತೇಜ್ ಅವರು ಸೇರಿ ಒಂದು ಅಳ್ಮೇಗಿಡ ಶರತ್ ಬೋಪಣ್ಣ ಅವರದ್ದು ಒಂದು ನಾಟಕವನ್ನು ಯೋಜಿಸಿದ್ದೇವೆ. ಮಾಚಗಡ ಒಂದು ಶರತ್ ಬೋಪಣ್ಣ ಅವ್ರದ ಒಂದು ನಾಟಕವನ್ನು ಯೋಚಿಸ್ತೀವಿ. ಯಾಕೆಂತ ಹೇಳಿದ್ರೆ ಏನೋ ಒಂದು ಸ್ವಲ್ಪ ನಮ್ಮ ಬಾಳಲ್ಲಿ ಒಂದು ಎಂಟರ್ಟೈನ್ಮೆಂಟ್, ಒಂದು 10 ಜನರಿಗೆ ಅವನ ಪ್ರತಿಭೆಯನ್ನು ತೋರಿಸ್ಕೊಡೋದು, ಅದರಿಂದ ಬಂದಂಥ ಒಂದು ಸ್ವಲ್ಪ ಹಣವನ್ನು ನಮ್ಮ ಸ್ಕೂಲ್ ಅಭಿವೃದ್ಧಿಗೆ, ನಮ್ಮ ಬಾಳಲೆಯಲ್ಲಿ ಅಭಿವೃದ್ಧಿಗೆ ಯಾವುದಾದ ಥರದಲ್ಲಿ ನಾವು ಮಾಡಲಿಕ್ಕೆ ನಾವು ಮಾಡಬೇಕು, ಅದನ್ನು ನಾವು ಮಾಡಲಿಕ್ಕೆ ಒಂದು ಯೋಜನೆ ಹಾಕಿಕೊಂಡಿದ್ವಿ. ಯಾಕೆಂತ ಹೇಳಿದ್ರೆ ನನಗೆ ಬಾಳಲೆ ಅಂದರೆ ಭಾಳ ಹೆಮ್ಮೆ. ನಾನು ಹೇಳ್ತೇನೆ ನಮ್ಮ ಬಾಳಲೆ ನಮ್ಮ ಹೆಮ್ಮೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಕೊಡಗಿನಲ್ಲಿ ಬಾಳಲೆ ಅಂತ ಹೇಳಿದ್ರೆ ಓ ಅದು ನಾಗರಹೊಳೆಯವರ ಮೂಲೆಯಲ್ಲುಳ್ಳ ಈ ಕುಟ್ಟ ಒಂದು ಕಡೆ, ನಮ್ಮ ಬಾಳಲೆ ಒಂದು ಕಡೆ. ಈ ಬಾಳಲೆ ನಾನು ಹೆಮ್ಮೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಲೆಕ್ಕ ಹಾಕಿದ್ದೀನಿ, ಕಮ್ಮಿ ಆಗಿಲ್ಲ. ಅಂದಿನ ಕಾಲದಲ್ಲಿ ನಮಗೆ ಇಲ್ಲಿ ಎಜುಕೇಷನ್ಗೆ ಭಾಳ ಕಷ್ಟ ಇತ್ತು, ಭಾಳ ದೂರ ಹೋಗಬೇಕಾಗಿತ್ತು. ಇವಾಗ ಗೋಣಿಕೊಪ್ಪದಲ್ಲಿ 3-4 ಸ್ಕೂಲ್ ಬಂದಿದೆ, ಲಯನ್ಸ್ ಸ್ಕೂಲು, ಕ್ಯಾಲ್ಸ್, ಕಾಪ್ಸ್, ಸೇಂಟ್ ಆಂಟೋನಿಸ್ ಪೊನ್ನಂಪೇಟೆ, ಹಾಗೆ ಸುಮಾರು ಸ್ಕೂಲ್ ಬಂದಿರೋದ್ರಿಂದ ನಮಗೆ ಈ ಎಜುಕೇಷನ್ ಸಿಕ್ಕಿದ್ರೆ ಯಾವ ಎಲ್ಲಿಯೂ ಬೆಳವಣಿಗೆ ಕಂಡು ಬರ್ತದೆ. ಅದನ್ನ ಮುಂದೆ ಇಟ್ಕೊಂಡು ನಾವು ನಮ್ಮ ಸಂಗಡಿಗರು ಸೇರಿ ಮಳೆಯ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಾಪ್ ಬೈದಪ್ಪನವರು. ಚಪ್ಪಾಳೆ ತಟ್ಟದ ಮೂಲಕ ಸಹಕರಿಸಿ. ಮಳೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ, ಸಂಘದ ಪದಾಧಿಕಾರಿಗಳು ಮತ್ತೊಂದು ಫೋಟ ನಿಂತು ಬೌಲನ್ನು ಪಡೆದುಕೊಳ್ಬೇಕು. ಸ್ನೇಹಿತರೆ, ಈ ಒಂದು ಕ್ರೀಡಾಕೂಟ ಪ್ರಾರಂಭ ಆಗ್ತದೆ, ಅದೇ ರೀತಿ ನಮ್ಮ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಈ ಕ್ರೀಡಾಕೂಟದ ಉದ್ಘಾಟನೆ. ಈ ಕಡೆ ಬಾವು ಹಿಡಿಯಲಿಕ್ಕೆ ಯಾರು ನಿಂತ್ಕೋಬೇಕಂತ ಕಂಡುಕೊಳ್ತೇವೆ. ಪದಾಧಿಕಾರಿಗಳು ದಯವಿಟ್ಟು ಈ ಕಡೆ ಬನ್ನಿ. ಸರ್ವಿಸ್ ಮಾಡುವುದರ ಮೂಲಕ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸರ್ವಿಸ್ ಬಂದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಲ್ಲಿ ಸರ್ವಿಸ್ ನಲ್ಲೂರು ಬಲ್ಲಿ ಸರ್ವಿಸ್ ಹಾಗೆ ಸಾಕಷ್ಟು ಇದ್ದಾರೆ. ಹನುಮಾನ ವಿಶ್ವನ ಉಪಾಧ್ಯಕ್ಷರು ಕರೆಸಬೇಕು. ಮಾಚಗಡ ಸುಬ್ರಹ್ಮಣಿ ಕಾರ್ಯದರ್ಶಿ ಲಕ್ಷ್ಮಣ ಚಿತ್ರ ಸಂಘ ಬಾಲರೆ ಇವರಿಗೂ ಮೊಮೆಂಟಮ್ ಸಹಕರಿಸಿ. ಮಾಪಗಡ ಸಂಪತ್ತಯ್ಯಪ್ಪ
ಈ ಒಂದು ಲಕ್ಷ್ಮಣ ತೀರ್ಥ ಸಂಘದ ಸಂಸ್ಥಾಪಕರು ಅವರಿಗೆ ಮೊಮೆಂಟಮ್ ಕೊಟ್ಟು ಕೋಡಮಡ ಸುಕೃಷ್ಣ ಮುಂದಿನ ಅತಿಥಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಬಾಳನೆ ಅವರಿಗೆ ಕೊಟ್ಟು ಸಹಕರಿಸಬೇಕು. ಕಾಟಿಮಠ ಶರೀನ್ ಮಂತಣ ಅಧ್ಯಕ್ಷರು ಗ್ರಾಮ ಪಂಚಾಯತಿ ನೀತು ಅವರಿಗೂ ಈ ನೆನಪಿನ ಕಾಣಿಕೆಯನ್ನು ನೀಡಬೇಕು. ಶ್ರೀ ಚಿಮ್ಮನಮಠ ಕೃಷ್ಣ ಗಣಪತಿ ಅಧ್ಯಕ್ಷರು ಕೃತಿ ಪತ್ರಿಕ ಸಹಕಾರ ಸಂಘ ಬಾಳನೆ ಇವರಿಗೆ ಈ ನೆನಪಿನ ಕಾಣಿಕೆಯನ್ನು ನೀಡಬೇಕು. ಸ್ನೇಹಿತರೆ ಹಾಗೆ ಬಂಧುಗಳೇ, ನೆನಪಿನ ಕಾಣಿಕೆಯನ್ನು ನೀಡುವ ವಾಡಿಕೆ ಏನಂದ್ರೆ ನಮ್ಮ ನೆನಪು ನಿಮ್ಮೊಟ್ಟಿಗೆ ಯಾವಾಗಲೂ ಇರಲಿ, ಮುಂದಿನ ವರ್ಷಕ್ಕೂ ಇದೇ ಕಾರ್ಯಕ್ರಮ ನಡೆದಾಗ ನೀವು ನಮ್ಮೊಟ್ಟಿಗೆ ಸಹಕರಿಸಿ ಅಂತ ಆಶಿಸುತ್ತಿದ್ದೇವೆ. ನೆನಪಿನ ಕಾಣಿಕೆಯನ್ನು ಪಡೆದಂತ ನಮ್ಮ ಎಲ್ಲ ಅತಿಥಿಗಳನ್ನ ನಾವು ಮತ್ತೊಮ್ಮೆ ವಂದಿಸುತ್ತ ನೆನಪಿನ ಕಾಣಿಕೆಯನ್ನು ನೀಡತಕ್ಕಂತ ನಮ್ಮ ಸಂಘದ ಸರ್ವ ಸದಸ್ಯರನ್ನು ಅಭಿನಂದಿಸುತ್ತಿದ್ದುಗಳಿಗೆ ನಾವು ಮತ್ತೊಮ್ಮೆ ಆತ್ಮೀಯವಾಗಿ ವಂದನೆಯನ್ನು ಅರ್ಪಿಸಿದೆ. ಈಗಾಗಲೇ ನಮ್ಮ ಮೈದಾನ ಡ್ರೈ ಆಗಿದೆ. ಈ ಚಾಯಿಲ್ ನೋಟ್ ಕೈಕಂಗ ಈ ಕಳಿಕೂಟ ಯಶಸ್ವಿಯಾದ ಮಾತಾಯಿ ಕಾವರಮ್ಮೆ ಮಾಗೂರಿ ಗಿದ್ದಪ್ಪು ಗುರು ಕಾರಣ ನಲ್ಲದ ಮಾಡಲೆಂದು ನಾನು ಬಯಂದವೆ. ಲಕ್ಷ್ಮಣ ತೀರ್ಥ ಸಂಘದ ಅಧ್ಯಕ್ಷರು ಈಗ ನಮ್ಮೊಟ್ಟಿಗಿದ್ದಾರೆ. ಕಳೆದ ಒಂದು ವಾರದಿಂದ ಈ ಒಂದು ಮೈದಾನವನ್ನು ತಯಾರು ಮಾಡಲಿಕ್ಕೆ ಇವರ ತಂಡದೊಂದಿಗೆ ಸಾಕಷ್ಟು ಸದಸ್ಯರು ಪಾಲ್ಗೊಂಡಿದ್ದರು. ಈಗ ಉತ್ತಮವಾದಂಥ ಒಂದು ತಂಡ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ವಾಲಿಬಾಲ್ನ ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸರ್, ಮಳೆಯ ನಡುವೆ ಈ ರೀತಿಯ ಒಂದು ಉತ್ಸಾಹ ನಿಮ್ಮಲ್ಲಿ ಯಾವ ರೀತಿ ಮೂಡಿಬಂತು? ಇಲ್ಲ, ಮಳೆ ನಾವು ಇವತ್ತು ನಿನ್ನೆ ಮಳೆ ಬಂದಿರೋದರಿಂದ ಇವತ್ತು ಮಳೆ ಬರುವುದಿಲ್ಲ ಅಂತ ಒಂದು ನಿರೀಕ್ಷೆಯಲ್ಲಿ ಇದ್ದು, ಆದರೂ ಅಕಸ್ಮಾತ್ ಪ್ರಕೃತಿಯಿಂದ ಏನು ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ನಮ್ಮ ಯಾವ ಸದಸ್ಯರು ಒಂದು ಹುಮ್ಮನಸು ಕುಗ್ಗಲಿಲ್ಲ. ಇದಂದರೆ ನಮ್ಮ ಈ ಮ್ಯಾಚ್ ಗ್ರೌಂಡ್ ಇದೆಯಲ್ಲ, ಇದು ಯಾವ ನೀರು ನಿಂತು ಕೆಸರು ಆಗುವುದಿಲ್ಲ, ಇದಂದರೆ ಬೇಗ ಡ್ರೈ ಆಗ್ತದೆ. ಅದರಿಂದ ನಾವು ಮಳೆ ಇದ್ದರೂ ಇದು ಡ್ರೈ ಆಗಿರೋದರಿಂದ ಪಂದ್ಯಾಟವನ್ನು ಮುಂದುವರಿಸ್ತೇವೆ. ಸರ್, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಿಮಗೆ ಈ ಒಂದು ಪಂದ್ಯಾವಳಿಗೆ ದಾನಿಗಳು ಸಹಾಯ ಮಾಡಿದ್ರು, ಅವ್ರಿಗೆ ಏನು ಹೇಳಿ? ನಮ್ಮ ಈ ಪಂದ್ಯಾವಳಿಗೆ ಸಾಕಷ್ಟು ನಮ್ಮ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಜನರು ತಮ್ಮ ಸಹಕಾರ ನೀಡುತ್ತಾ ದಾನಿಗಳು ನೀಡಿದರೆ ಅವರಿಗೆ ನಾನು ಒಂದು ತುಂಬು ಹೃದಯದ ಒಂದು ಸ್ವಾಗತವನ್ನು ಕೋರುತ್ತಾ ಯಾವುದೇ ಕಾರಣಕ್ಕೂ ಇದು ಇವತ್ತು ರಾತ್ರಿ ಮಳೆ ಬಂದರೂ ನಾಳೆ ಹಗಲಿನಲ್ಲಿ ಈ ಪಂದ್ಯಾಟವನ್ನು ಮುಂದುವರಿಸಿ ಯಾವುದೇ ಕಾರಣಕ್ಕೂ ಪಂದ್ಯಾಟವನ್ನು ರದ್ದು ಮಾಡುವುದಿಲ್ಲ, ಹಗಲು ಪಂದ್ಯಾಟವನ್ನು ಮಾಡಿ ಮತ್ತು ಸಂಜೆ ಇದು ಫೈನಲ್ ಆಟವನ್ನು ಮುಗಿಸ್ತೇವೆ. ಸರ್, 9 ವರ್ಷದಲ್ಲಿ ಈ ಪಂದ್ಯಾವಳಿ ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳೇನು? ಬೇರೆ ಕಾರ್ಯಕ್ರಮ ಅಂದರೆ ನಾವು ಮೊದಲು ಆದ್ಯತೆ ಕೊಡೋದು ನಮ್ಮ ಗ್ರಾಮದ ಸ್ವಚ್ಛತೆಗೋಸ್ಕರ. ಅಂದರೆ ನಾವು ಒಂದು 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸಲ ನಮ್ಮ ಎಲ್ಲ ಸದಸ್ಯರುಗಳು ನಮ್ಮ ಗ್ರಾಮದಲ್ಲಿ ಒಟ್ಟು ಸೇರಿ ಒಂದು ಆರ್ಡರ್ ಮಾಡುವಂಥ ಒಂದು ಜಾಗದ ಅಲ್ಲಿಂದ ಒಂದು 5 ಕಿಲೋಮೀಟರ್ ಸಾರ್ವಜನಿಕ ರಸ್ತೆಯನ್ನು ಸ್ವಚ್ಛಗೊಳಿಸುವುದು, ಮತ್ತು ಹೊಳೆಕೆರೆ ಭಾಗದಲ್ಲಿ ಆ ನದಿಗಳಿಗೆ ಯಾವುದೇ ರೀತಿಯ ಒಂದು ಕಲ್ಮಶಗಳು ಹೋಗದಂತೆ ತಡೆಯೋದು, ಇದು ನಮ್ಮ ಮೊದಲ ಉದ್ದೇಶ. ನಂತರ ನಮ್ಮ ಈ ದೇವಸ್ಥಾನದ ಸಾರ್ವಜನಿಕ ಕಾರ್ಯಕ್ರಮಗಳು ಮತ್ತು ಗ್ರಾಮದ ಅಭಿವೃದ್ಧಿಗೂ ನಾವು ಹೆಚ್ಚು ಒತ್ತು ಕೊಟ್ಟು ಎಲ್ಲ ಸದಸ್ಯರುಗಳು ಸಹಕಾರ ನೀಡುತ್ತಾ ಬಂದಿದ್ದೀವಿ ನಮ್ಮ ಗ್ರಾಮ ಪಂಚಾಯತಿ ಅವರಿಗೆ. ಈಗ ಮೊದಲೇ ಬಾರಿಗೆ ಈ ರೀತಿ ಅದರಿಂದ ಇದೆಲ್ಲ ಮಾಡಿ ಅದರಿಂದ ನಮ್ಮ ಸದಸ್ಯರಿಗೆ ಒಂದು ಹುಮ್ಮನಸ್ಸು ಬಂದು ಮೊದಲನೇ ಬಾರಿಗೆ ಈ ಪಂದ್ಯಾಟವನ್ನು ಮಾಡುವಂಥ ಒಂದು ಯೋಚನೆ ಮಾಡಿ ಈಗ ಒಂದು ಪಂದ್ಯಾಟವನ್ನು ಮಾಡುತ್ತಿದ್ದೇವೆ. ಹೊನ್ನಲು ಬೆಳಕಿನ ಈ ಒಂದು ವಾಲಿಬಾಲ್ ಪಂದ್ಯಾಟದಲ್ಲಿ ಮಹಿಳೆಯರು ಮತ್ತು ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದರೆ ಮಳೆಯ ನಡುವೆ ಬಿಡುವು ನೀಡಿದೆ, ಆದರೂ ಕೂಡ ಇವರು ಉತ್ಸಾಹ ಕುಗ್ಗಿಲ್ಲ. ಈಗ ಇಲ್ಲಿ ಶಿಕ್ಷಕರು ನಮ್ಮ ಒಟ್ಟಿಗಿದ್ದಾರೆ, ಬರೀ ಸಂಖ್ಯೆಯಲ್ಲಿ ಸೇರಲಿಕ್ಕೆ ಇವರು ಕಾರಣ ಆಗಿದ್ದಾರೆ. ಮೇಡಮ್ ಏನು? ನಮಸ್ತೆ ಎಲ್ರಿಗೂ, ನನ್ನ ಹೆಸರು ಕವಿತಾ ಅಂತ ಹೇಳಿಬಿಟ್ಟು. ಇವತ್ತು ಇಲ್ಲಿ ಫ್ಲಡ್ ಲೈಟ್ ವಾಲಿಬಾಲ್ ಟೂರ್ನಮೆಂಟ್ ನಡೀತಾ ಇದೆ. ಮಳೆಯ ಕಾರಣದಿಂದ ಸ್ವಲ್ಪ ತಡ ಆಯಿತು, ಆದರೂ ಕ್ರೀಡಾ ಅಭಿಮಾನದಿಂದ ನಾವೆಲ್ಲ ಬಂದು ಇಲ್ಲಿ ಸೇರಿದ್ದೀವಿ. ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಹಾರೈಸ್ತೇನೆ. ಇದೇ ಮೊಟ್ಟ ಮೊದಲ ಬಾರಿಗೆ ಬಾಳಲೆ ಜೂನಿಯರ್ ಕಾಲೇಜಲ್ಲಿ ಆಗ್ತಾ ಇರೋಂಥ ಪಂದ್ಯಾವಳಿ. ಲಕ್ಷ್ಮಣ ತೀರ್ಥ ಸಂಘದವರು ಸಾಕಷ್ಟು ಕಷ್ಟಪಟ್ಟು, ಅದರಲ್ಲೂ ಅಧ್ಯಕ್ಷದವರು ಒಂದು 15 ದಿವಸದಿಂದ ಇಲ್ಲೇ ಇದ್ದಾರೆ, ಅವರು ಮನೆಗೂ ಸೇರದೆ. ಮಳೆ ಬಂದು ಸ್ವಲ್ಪ ತಡ ಆಗಿದೆ ಅಷ್ಟೇ, ಇನ್ನೂ ಚೆನ್ನಾಗಾಗುತ್ತೆ. ನಾವು ಇವತ್ತು ಲಕ್ಷ್ಮಣ ತೀರ್ಥ ಸಂಘದವರು ನಿಯೋಜಿಸಿದಂತಹ ಈ
ವಾಲಿಬಾಲ್ ಮುಕ್ತ ವಾಲಿಬಾಲ್ ಪಂದ್ಯಾಟ ಭಾಳ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ವರುಣನ ಅವಾಂತರದಿಂದ ಸ್ವಲ್ಪ ಲೇಟಾಯಿತು. ಎಲ್ಲ ಜನರು ಇದೊಂದು ವಾಲಿಬಾಲ್ ಪಂದ್ಯಾಟ ವೀಕ್ಷಣೆಗಾಗಿ ನಾವೆಲ್ಲ ಕಾದು ಕುಳಿತಿದ್ದೇವೆ. ನಾವು ಮಹಿಳೆಯರು ಮಕ್ಕಳು ಕುಣಿದು ಕುಪ್ಪಳಿಸುವಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ. ಅದರಿಂದ ಇದು ಯಶಸ್ವಿಯಾಗಿ ನಡೆಯಲಿ. ಲಕ್ಷ್ಮಣ ತೀರ್ಥ ಯುವಕರು ನಿಯೋಜಿಸಿದಂಥ ಇದೊಂದು ಪಂದ್ಯಾಟ ಚೆನ್ನಾಗಿ ನಡೀಲಿ ಅಂತೇಳಿ ನಾವು ನಮ್ಮ ಕುಲದೇವರನ್ನು ಆಶಿಸುತ್ತಿದ್ದೇವೆ. ತುಂಬ ಖುಷಿಯಾಗ್ತಿದೆ. ಇವತ್ತು ಇಷ್ಟೊತ್ತು ವೆಯ್ಟ್ ಮಾಡಿದ್ದೀವಿ. ಇದ್ರ ಮೇಲೆ ಇನ್ನೂ ಸ್ಪೋರ್ಟ್ಸ್ ಹೇಗೆ ನಡೆಯುತ್ತೆ ಅಂತ ನೋಡಬೇಕು. ಎಂಜಾಯ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ನಾವೆಲ್ಲ ಲಕ್ಷ್ಮಣ ತೀರ್ಥ ಸಂಘದ ಇದಕ್ಕಾಗಿ ಬಂದು ಎಲ್ಲ ವೀಕ್ಷಣೆಗಾಗಿ ಎಲ್ಲ ನಿಂತಿದ್ದೇವೆ. ಇಷ್ಟೊತ್ತು ಮಳೆ ಅಭಾವದಿಂದ ಎಲ್ಲ ತೊಂದರೆ ಪಟ್ಟು ಈಗ ಎಲ್ಲ ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದೀವಿ. ನಾವು ಕಾಯ್ತಾ ಇದ್ದೀವಿ, ನಾವೆಲ್ಲರೂ ಎಂಜಾಯ್ ಮಾಡ್ತೀವಿ ಅಂತ. ಹೌದು, ಮಳೆಗೋಸ್ಕರ ಸ್ಟಾಪ್ ಆಗಿದೆ ಅಷ್ಟೇ. ಇನ್ನು ಮುಂದೆ ಇನ್ನೂ ಎಂಜಾಯ್ ಮಾಡ್ತೀವಿ ನಾವು. ಕಾಯ್ತೀವಿ ಕಾಯ್ತೀವಿ, ಎಲ್ಲರೂ ಎಲ್ಲ ಮ್ಯಾಚ್ ನೋಡಿನೇ ಹೋಗೋದು. ಈ ಒಂದು ಗ್ರಾಮದ ಅಭಿವೃದ್ಧಿಗೆ ಮತ್ತು ಸಂಘ ಸಂಸ್ಥೆಯ ಅಭಿವೃದ್ಧಿಗೆ, ವಿಶೇಷವಾಗಿ ಈ ಒಂದು ಕಾಲೇಜಿನ ಅಭಿವೃದ್ಧಿಗೆ ತನ್ನ ಊರು ಚೆನ್ನಾಗಿರಬೇಕು ಅಂತೇಳಿ ಈ ಒಂದು ವೈದ್ಯರು ಈ ಒಂದು ಭಾಗಕ್ಕೆ ಹೆಚ್ಚಿನ ಉತ್ಸಾಹ ಆಗಿ ಇಲ್ಲಿ ಪಾಲ್ಗೊಳ್ತಿದ್ದಾರೆ. ಕ್ರೀಡೆಗೂ ಕೂಡ ಈ ಬಾರಿ ಪ್ರೋತ್ಸಾಹ ನೀಡಿದ್ದಾರೆ. ಸರ್, ಏನು ಅನಿಸುತ್ತೆ? ಬಾಳಲಲ್ಲಿ ಹೀಗೆ ಮೊದಲು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇತ್ತು. ಇದಕ್ಕಿಂತ ಮೊದಲು ಈ ಒಂದು ವಾಲಿಬಾಲ್ ಟೂರ್ನಮೆಂಟು ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದರು. ನಾನು ಅದರಲ್ಲಿ ಒಂದು ಟೂರ್ನಮೆಂಟ್ ನಾನು ಆಡಿದ್ದೇನೆ. ನಾನು ಭಾಳ ಕ್ರೀಡೆ ಪ್ರೇಮಿ. ನಾನು ಚಿಕ್ಕ ವಯಸ್ಸಿನಲ್ಲಿ ರಾಮಕೃಷ್ಣ ಆಶ್ರಮ ಓದ್ತಾ ಇರಬೇಕಾದ್ರೆ 1981 ಒಂದು ಹೈ ಜಂಪ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದೆ. ಅದನ್ನು 32 ವರ್ಷ ಆದಮೇಲೆ ನನ್ನ ಮಗನೇ ಅದನ್ನು ಬಂದು ಮುರಿದಿದ್ದಾರೆ. ಹಾಗೆ ನಾನು ಭಾಳ ಕ್ರೀಡೆ ಅಂದರೆ ಭಾಳ ನನಗೆ ಅಭಿಮಾನ. ನನಗೆ ಹೀಗೆ ನನ್ನ ಬಾಳೆ ಈ ನಮ್ಮ ಹತ್ತನಾಡು ಹೇಳ್ತೇನೆ, ಇಲ್ಲಿ ಅಭಿವೃದ್ಧಿಗೆ ಭಾಳ ಇದು ಉಂಟು, ಸ್ಕೋಪ್ ಉಂಟು. ಅದನ್ನು ಇವಾಗ ಈಗ ಯಂಗ್ಸ್ಟರ್ಸ್ ಬಂದು ಈ ಥರ ನಮ್ಮ ಲಕ್ಷ್ಮೀತೀರ್ಥ ಯುವ ಸಂಸ್ಥೆ, ಕಾರ್ಮಾಡ್ನ ಯುವ ಸಂಸ್ಥೆ, ಹೀಗೆ ಇದೆಲ್ಲ ಮಾಡಿ ಈ ನಮ್ಮ ಹಳ್ಳಿಯಲ್ಲಿ ಈ ಥರ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಚಿಕ್ಕವರಿಗೆ ಒಂದು ಆಡುವಂಥ ಒಂದು ಸೌಲಭ್ಯ ಅವಕಾಶ ಕೊಟ್ಟರೆ ಒಂದು ಮುಂದೆ ಬರಲಿಕ್ಕೆ ಯಾವ ಥರದಲ್ಲೂ ನನಗೆ ಸಂಶಯ ಇಲ್ಲ. ಈಗ ನಮ್ಮ ಪೊನ್ನಪೇಟೆಯಲ್ಲಿ ಆಸ್ಪತ್ರೆ ಬಂದಿದೆ. ಅದರಿಂದ ಸುಮಾರು ನಮ್ಮ ಕರ್ನಾಟಕ ಟೀಮಲ್ಲಿ ಸುಮಾರು ಜನರು ನಮ್ಮ ಕರ್ನಾಟಕ ಕೊಡಗಿನವರು ಪ್ರತಿನಿಧಿಸಿದ್ದಾರೆ. ಈ ಥರ ನಾವು ಮಕ್ಕಳ ಪ್ರತಿಭೆಯನ್ನು ನಾವು ಕಂಡುಹಿಡಿದು ಅವರಿಗೆ ಸಹಕರಿಸಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಮೊದಲನೇ ಪಂದ್ಯ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭಗೊಳ್ಳಲಿದೆ. ಈ ಒಂದು ಮುಕ್ತ ವಾಲಿಬಾಲ್ ಪಂದ್ಯಾವಳಿಗೆ ಆಗಮಿಸಿರುವಂತಹ ಸರ್ವರಿಗೂ ನಾವು ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಾಳಲೆ ಹೋಬಳಿ ಕೊಟ್ಟಗೇರಿಯ ಲಕ್ಷ್ಮಣ ತೀರ್ಥ ಯುವಕ ಸಂಘದವರು ಒಂದು ಉತ್ತಮವಾದಂಥ ಒಂದು ಕ್ರೀಡೆಯನ್ನು ಆಯೋಜಿಸಿದ್ದಾರೆ. ಒಂದೊಂದು ಬೆಳಗ್ಗೆ ರಾತ್ರಿ ಪಂದ್ಯಾವಳಿಯನ್ನು ವಾಲಿಬಾಲ್ ಪಂದ್ಯಾವಳಿಯನ್ನು ಆಗ ನಡೆಸ್ತಾ ಇದ್ದಾರೆ. ಈಗಾಗಲೇ ಕೇಳಿದೆ ಅವ್ರನ್ನ ಎಷ್ಟು ಟೀಮ್ ಬಂದಿದೆ ಅಂತ ಹೇಳೋದಕ್ಕೆ 9 ಟೀಮ್ಗಳು ಬಂದಿದೆ ಅಂತ ಹೇಳಿದ್ದಾರೆ. ಕೊಡಗು ಹೇಳೋದು ಒಂದು ಕ್ರೀಡೆಯ ಒಂದು ಕ್ಷೇತ್ರವಾಗಿದ್ದರಿಂದ ಇಂಥ ಕ್ರೀಡೆಗಳು ಇನ್ನೂ ಹೆಚ್ಚಾಗಿ ಬರಲಿ. ನಮ್ಮಲ್ಲಿಂದ ಈಗ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮಲ್ಲಿ ಯಾರು ಈಗ ಈ ಬಾರಿ ಹಾಕಿಯಲ್ಲಿ ಯಾರು ಕ್ರೀಡಾಪಟುಗಳು ಸ್ಪರ್ಧಿಸಿಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿ ಎಲ್ಲ ಯುವಕರು ಮುಂದೆ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕೊಡಗಿನ ಯುವಕರು ಹೆಸರು ತರಲಿ ಅಂತ ಈ ಸಂದರ್ಭದಲ್ಲಿ ಇವರಿಗೂ ಸಹ ಏನು ಈ ಸಂಘದವರು ಆಯೋಜನೆ ಮಾಡಿದೆ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕೊಟ್ಟಗೇರಿಯ ಲಕ್ಷ್ಮಣ ತೀರ್ಥ ಯುವಕ ಸಂಘದ ವತಿಯಿಂದ ಏನು ಆಯೋಜಿಸಿರತಕ್ಕಂತಹ ಈ ಒಂದು ವಾಲಿಬಾಲ್ ಪಂದ್ಯಾಟ, ಈ ಪಂದ್ಯಾಟದಲ್ಲಿ ನಿಜವಾಗಿಯೂ ಒಂದು ಹಬ್ಬದ ವಾತಾವರಣ. ಇಷ್ಟರವರೆಗೆ 10 ಕ್ರೀಡಾಕೂಟಗಳನ್ನು ಕೊಡಗಿನಲ್ಲಿ ನೋಡಿ ಆಯಿತು. ಅಪ್ಪಜಟ್ಟೋಳೊಂಡ ಹಾಕಿ ಟೂರ್ನಮೆಂಟು, ಹಾಗೆ ಇವತ್ತು ಮುಗಿದಂತಹ ಬಾಳೆಡಕಡ ಕ್ರಿಕೆಟ್ ನಮ್ಮೆ, ಹಾಗೆಯೇ ಒಂದು ಇಲೆಕ್ಷನ್ನಿನ ಒಂದು ಹಬ್ಬ. ಇದೆಲ್ಲ ಮುಗಿದ ನಂತರ ಇವಾಗ ಬಾಳಲೆಯಲ್ಲಿ ಸಮೇತ ನಿನ್ನೆ ಒಂದು ಸುಂದರವಾದಂಥ ಕಾರ್ಯಕ್ರಮ ನಮ್ಮದೇ ಕಾಲೇಜಿನ ಹಾಲಲ್ಲಿ ನಡೆಯಿತು. ಹಾಗೆ ಇವತ್ತು ವಾಲಿಬಾಲ್ ಟೂರ್ನಮೆಂಟ್ 2 ಮಟ್ಟಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರೋದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಕೊಟ್ಟಗೇರಿಯ ಎಲ್ಲ ಆಯೋಜಕರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲ ದೇವನ ದೇವತೆಗಳ ಅನುಗ್ರಹದಿಂದ ಉತ್ತಮವಾದ ಒಂದು ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಲಿ, ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು. ಬಾಳಲೆ ವಿಜಯಲಕ್ಷ್ಮಿ ವಿದ್ಯಾಸಂಸ್ಥೆಯ ಮೈದಾನದಲ್ಲಿ ಸುಮಾರು 35 ನಂತರ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾಟವನ್ನು ಲಕ್ಷ್ಮಣ ತೀರ್ಥ ಸಂಘದಿಂದ ಕೊಟ್ಟಗೇರಿ ಇವರುಗಳು ನಡೆಸ್ಕೊಡ್ತಾ ಇದ್ದಾರೆ.
ಬಹುಶಃ ಅಭೂತಪೂರ್ವವಾಗಿ ನಡೆಸಲು ಪ್ಲ್ಯಾನ್ ಆಗಿದ್ದಂಥ ಇದು ಮಳೆಯಿಂದಾಗಿ ಒಂದಿಷ್ಟು ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಆದರೂ ಸಹ ಕ್ರೀಡಾ ಸ್ಥಳವಾದಂಥ ಈ ಬಾಳಲೆಯಲ್ಲಿ ಕ್ರೀಡಾಪ್ರೇಮಿಗಳು ಅತಿಯಾಗಿ ಇರುವುದರಿಂದ ಈ ವಾಲಿಬಾಲ್ ಪಂದ್ಯಾಟವು ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಹಾಗೂ ಗೋಸ್ಮಂದಾಗ ಅಧ್ಯಕ್ಷ ವಿಜಯಲಕ್ಷ್ಮಿ ಪದವಿ ಪೂರ್ವ ಕಾಲೇಜು, ಈಗ ತಾನೆ ಹೇಳಿದ ಹಾಗೆ ಲಕ್ಷ್ಮಣ ತೀರ್ಥ ಇದು ದಕ್ಷಿಣ ಕೋಟೆಗಿನ ಜೀವನದಿ. ಅದರ ಹೆಸರು ಹಾಕಿ ಸಂಘ ಕಟ್ಟಿದ್ದು ಒಂದು ಹೆಮ್ಮೆ. ಸಂಘದ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಬೇಕು. ಅಲ್ಲೇ ನಮ್ಮ ಈ ವಿಜಯಲಕ್ಷ್ಮಿ ಮೈದಾನದಲ್ಲಿ ಹಲವಾರು ಕ್ರೀಡಾಕೂಟಗಳು ಆಗಿದೆ, ಎಲ್ಲರಿಗೂ ಗೊತ್ತಿದೆ. 5 ಕ್ರಿಕೆಟ್ ಹಬ್ಬ ಆಗಿದೆ, ಹಾಕಿ ಮ್ಯಾಚ್ ಆಗಿದೆ, ಮೊದಲು ಈ ವಾಲಿಬಾಲ್ ಮ್ಯಾಚ್ ನಡೆದು ರಾಷ್ಟ್ರೀಯ ಜಿಮ್ಮಿ ಜಾರ್ಜ್ ಚಿತ್ರ ಪಾಂಡ್ಯ ಇಲ್ಲಿ ಬಂದು ಆಗಿದ್ದಾರೆ. ಅದನ್ನ ನೋಡಿ ಯುವಕರಿಗೆ ಹುಮ್ಮಸ್ಸು ಬರಬೇಕು, ನಾನು ಒಬ್ಬ ಕ್ರೀಡಾಪಟು ಆಗಬೇಕು ಅಂತೇಳಿ. ಇಲ್ಲಿ ನಮಗೆ ಸಂಘರ್ಷಕ್ಕೆ ಅವಕಾಶ ಇಲ್ಲ, ರಾಜಕೀಯ ಮುಗಿದಿದೆ. ಎಲ್ಲರೂ ಒಂದಾಗಿ ಇದು ನಮ್ಮ ಕೇಂದ್ರವನ್ನು ಉತ್ತಮ ಸ್ಥಿತಿಯಲ್ಲಿ ಬೆಳೆಸಬೇಕು, ಆರೋಗ್ಯವಂತರಾಗಬೇಕು. ಕ್ರೀಡೆಯಿಂದ ಮಕ್ಕಳ ಆರೋಗ್ಯ ಮನಸ್ಥಿತಿ ಉತ್ತಮಗೊಳ್ಳುತ್ತದೆ ಅಂತೇಳಿ ಈ ಲಕ್ಷ್ಮಣ ತೀರ್ಥ ಸಂಘಕ್ಕೆ ಶುಭ ಹಾರೈಸಿ. ಇಲ್ಲಿ ಈ ವಿಜಯಲಕ್ಷ್ಮಿ ಈ ಒಂದು ಆಟದ ವಿಜಯಲಕ್ಷ್ಮಿ ಜೂನಿಯರ್ ಕಾಲೇಜ್ ಆಟದ ಮೈದಾನದಲ್ಲಿ ನಡೆಯತಕ್ಕಂಥ ರಾಜ್ಯ ಮಟ್ಟದ ಒಂದು ವಾಲಿಬಾಲ್ ಪಂದ್ಯಾಟ ಲಕ್ಷ್ಮಣ ತೀರ್ಥ ಸಂಘದವರು ಕೋಟಗೇರಿ ಇವರು ಆಯೋಜನೆ ಮಾಡಲಾಗಿದೆ. ಇಲ್ಲಿ 10 ತಂಡಗಳು ಭಾಗವಹಿಸ್ತಾ ಇದ್ದಾವೆ, ಎಲ್ಲ ರಾಜ್ಯ ಮಟ್ಟದಲ್ಲಿ ಭಾಗವಹಿಸತಕ್ಕಂಥ ತಂಡಗಳು. ಈ ಒಂದು ತಂಡಗಳು ಇಲ್ಲಿ ಆಡೋದು ಈ ವರುಣನ ಕೃಪೆಯಿಂದ ಸ್ವಲ್ಪ ಅಡಚಣೆಯಾದರೂ ತೊಂದರೆ ಇಲ್ಲ. ಈ ವಿಜಯಲಕ್ಷ್ಮಿ ಈ ಜೂನಿಯರ್ ಕಾಲೇಜ್ ಈ ಒಂದು ಮೈದಾನ ಇದೆ, ಇದಕ್ಕೆ ಚಾರಿತ್ರಿಕವಾದ ಇತಿಹಾಸ ಇದೆ. ಇಲ್ಲಿ 5 ಕೊಡವ ಕೌಟುಂಬಿಕ ಹಾಕಿ ಕುಟುಂಬಗಳು ನಡೆದಿದ್ದಾವೆ. ಕಳೆದ ಬಾರಿಯ ಕೌಟುಂಬಿಕ ಹಾಕಿ ಕ್ರಿಕೆಟ್ ಒಂದು ಕೂಟವನ್ನು ಅಳಮೆಂಗಡ ಒಕ್ಕಕಾರ ನಡೆಸಿದಂಥ ಕುಟುಂಬ, ಅದೇ ರೀತಿ ಇವತ್ತು ಸಹ ನಮ್ಮಲ್ಲಿ ಈ ಒಂದು ಕ್ರೀಡಾ ಮನೋಭಾವದಿಂದ ಕ್ರೀಡಾಕೂಟದಿಂದ ಸರ್ವರು ಭಾಗವಹಿಸಿ ಇದರ ಯಶಸ್ವಿಗೆ ಸಹಕರಿಸಿ ಕಾವೇರಮ್ಮೆ ಮಾತಾಯಿ ಕಾವೇರಮ್ಮೆ ಮಾಗುರುಗಿತಪ್ಪ ಒಳ್ಳೇದು ಮಾಡಲಿ ಅಂತ. ಇಂದಿನ ತೀರ್ಥ ಸಂಘ ಕೊಟಗೇರಿಯ ಪರವಾಗಿ ಹೊನರು ಬೆಳಕಿನ ಆತ್ಮೀಯ ವಾಲಿಬಾಲ್ ಪಂದ್ಯಾಟದ ಸ್ವಾಗತವನ್ನು ಬಯಸ್ತಾ ಇದೆ. ಮೊದಲನೇ ಬಹುಮಾನ 1,00,000 ಟ್ರೋಫಿ, ಲಕ್ಷ್ಮಣ ದ್ವಿತೀಯ ಬಹುಮಾನ 50,000 ಟ್ರೋಫಿ, ತೃತೀಯ ಬಹುಮಾನ 10,000 ಟ್ರೋಫಿ, ನಾಲ್ಕನೇ ಬಹುಮಾನ 10,000 ಟ್ರೋಫಿ. ಈ ಮೈದಾನದಲ್ಲಿ ಈಗಾಗಲೇ ರಾಜ್ಯದ ವಿವಿಧ ಭಾಗದಿಂದ 10 ತಂಡಗಳು ಈಗಾಗಲೇ ಆಗಮಿಸಿವೆ. ಮಳೆಯ ಹಿನ್ನೆಲೆಯಲ್ಲಿ ಮೈದಾನಗಳನ್ನು ಆಯೋಜಕರು ಮತ್ತೆ ತಯಾರನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ಕ್ರೀಡಾಭಿಮಾನಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ಒಟ್ಟಾಗಿ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಉತ್ಸಾಹಿ ಯುವಕರ ತಂಡ ಈ ಒಂದು ಭಾಗದ ಕ್ರೀಡಾಭಿಮಾನಿಗಳಿಗೆ ಒಂದು ರಸದೌಟನ ಕೊಡಲಿಕ್ಕೆ ಒನಲು ಬೆಳಕಿನ ವಾಲಿಬಾಲ್ ಪಂದ್ಯವನ್ನು ಆಯೋಜನೆ ಮಾಡಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ. ನಾನು ನಿಮ್ಮ ಜಗದೀಶ್, ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.